ಜಗನ್ಮೋಹನ್ ರೆಡ್ಡಿ ಅವರು ಮಾಡಿದ್ದು ಹಿಂದೂಗಳ ಭಾವನೆಗೆ ಧಕ್ಕೆ ತರುವಂತಹ ಕೆಲಸ ಅಂತ ಬೆಳಗಾವಿಯ ಸಂಸದ ಜಗದೀಶ್ ಶೆಟ್ಟರ್ ಅವರು ಹೇಳಿದ್ದಾರೆ. ಅವರು ಮಾಡಿದ್ದು ಸರಿಯಲ್ಲ, ಯಾಕೆಂದ್ರೆ ಈ ಪ್ರಾಣಿಗಳ ಕೊಬ್ಬನ್ನ ಬಳಸಿ ಲಡ್ಡು ತಯಾರು ಮಾಡೋದಕ್ಕೆ ಒಂದು ರೀತಿ ಅವರೇ ಕಾರಣ ಅಂತ ಹೇಳಾಗ್ತಾ ಇದೆ. ಹೀಗಾಗಿ ಇದನ್ನ ವಿರೋಧಿಸಿ ಶೆಟ್ಟರ್ ಅವರು ಮಾತನಾಡಿದ್ದಾರೆ. ಬನ್ನಿ ಹಾಗಾದ್ರೆ ಮತ್ತೆ ಯಾವೆಲ್ಲ ಆರೋಪಗಳನ್ನ ಮಾಡಿದ್ದಾರೆ ಶೆಟ್ಟರ್ ನೋಡೋಣ. ಈಗ ಒಂದು ವರದಿಯನ್ನು ಆಧಾರ ಇಟ್ಕೊಂಡು ಅವ್ರು ಹೇಳಿದ್ದಾರೆ, ಲ್ಯಾಬ್ ವರದಿ ಆಧಾರ ಮೇಲೆ ಹೇಳಿದ್ದಾರೆ. ಹೀಗಾಗಿ ಇದು ಭಾಳ ಗಂಭೀರವಾದಂಥ ಪ್ರಕರಣ. ಯಾರ ಭಕ್ತರ ಒಂದು ನಂಬಿಕೆಯನ್ನೇ ಹದಗೆಡಿಸುವಂಥ, ನಂಬಿಕೆಯನ್ನೇ ಕಳ್ಕೊಳ್ಳುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಈ ರೀತಿ. ಯಾಕಂದರೆ ಜಗನ್ಮೋಹನ್ ರೆಡ್ಡಿ ಅವರು ಕ್ರಿಶ್ಚಿಯನ್ ಕನ್ವರ್ಟೆಡ್ಡು, ಹೀಗಾಗಿ ಅವರು ಹಿಂದೂ ಧರ್ಮದ ಮೇಲೆ ಯಾವುದೇ ರೀತಿಯಾದ ನಂಬಿಕೆ ವಿಶ್ವಾಸ ಯಾವುದೂ ಇಲ್ಲ. ಹೀಗಾಗಿ ಹಿಂದೂ ರಿಲಿಜನ್ ಮೇಲೆ ಬಿಲೀಫ್ ಇದೆ ಅಂತ ಡಿಸ್ಟರ್ಬ್ ಮಾಡಲಿಕ್ಕೆ ಅವ್ರು ನೋಡಿದ್ರು ಹೊರತು, ಆ ಹಿನ್ನೆಲೆಯಲ್ಲಿ ಇದು ಈ ರೀತಿ ರಿಪೋರ್ಟ್ ಬಂದದ ಮೇಲೆ ಇವೆಲ್ಲ ಸಂಶಯಗಳು ಸ್ಟಾರ್ಟ್ ಆಗ್ತವೆ. ಇದು ಕನ್ವರ್ಟೆಡ್ ಕ್ರಿಶ್ಚಿಯನ್ ಜಗನ್ ರೆಡ್ಡಿ, ಹೀಗಾಗಿ ಇವೆಲ್ಲ ಆಗ್ತದೆ. ಅದಕ್ಕಾಗಿ ಈ ರೀತಿ ಆಗಿದ್ದರೆ ಜಗನ್ ರೆಡ್ಡಿ ಅವರಾಗಲಿ, ಅವತ್ತು ಮುಖ್ಯಮಂತ್ರಿ, ಅವತ್ತು ಯಾರು ಕಾಂಟ್ಯಾಕ್ಟ್ ತೊಗೊಂಡಿದ್ದಾರೆ ಮತ್ತು ಅವ್ರು ಯಾರು ಚೇರ್ಮನ್ ಇದ್ರು, ಎಲ್ಲರ ಮೇಲೆ ಕಾನೂನು ಕ್ರಮ ಆಗಬೇಕಂತ ಒತ್ತಾಯ ಮಾಡ್ತಾರೆ. ಇದು ಹಿಂದೂ ಭಾವನೆಗಳಿಗೆ ಧಕ್ಕೆ ತರುವಂಥದ್ದು.